ತೇಜಸ್ವಿ ಅವರು ದೇಸಿ ಸಂಸ್ಥೆಯ ಒಬ್ಬ ಧರ್ಮದರ್ಶಿಯಾಗಿದ್ದರು. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಯಾಕೆಂತಂದರೆ ಅವರು ಯಾರಿಗೂ ಹೇಳಬೇಡಿ, ನನಗೆ ತುಂಬ ಬೇರೆಯವರೆಲ್ಲ ಗೋಳೋಯ್ಕೋತಾರೆ ನಮ್ಮ ಸಂಸ್ಥೆಗಳಲ್ಲೂ ಇರಿ ಅಂತ ಹೇಳಿದರು. ಅವರಿಗೆ ಈ ಕ್ಷೇತ್ರದಲ್ಲಿ ಬಹಳ ಆಳವಾದ ಆಸಕ್ತಿ ಇತ್ತು. ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಅವರು ಒಂದ್ಸಲ ಇಲ್ಲಿಗೆ ಬಂದಾಗ ನಾವು ನೈಸರ್ಗಿಕ ಬಣ್ಣಗಾರಿಕೆಯ ಕೆಲಸ ಮಾಡ್ತಿರೋದೆಲ್ಲ ತಿಳ್ಕೊಂಡು ಒಂದು ವಿಷಯ ಹೇಳಿದರು. ನೋಡು, ನೈಸರ್ಗಿಕ ಬಣ್ಣಗಾರಿಕೆ ಅಂತ ಕಾಡಲ್ಲಿರೋ ಸೊಪ್ಪು ಸದೆ ಎಲ್ಲ ಅಥವಾ ಕಾಯಿಗಳು ಎಲ್ಲ ಬಳಸ್ಲಿಕ್ಕೆ ಹೋಗಿ ಕಡೆಗೆ ಕಾಡು ಹಾಳು ಮಾಡಬೇಡಿ, ಅದು ಹಾಳಾಗದೇ ಇರೋ ರೀತಿಯಲ್ಲಿ ನೈಸರ್ಗಿಕ ಬಣ್ಣಗಾರಿಕೆನ ನೀವು ಬಳಸಿ ಅಂತ. ಈ ರೀತಿಯಲ್ಲಿ ಅವ್ರಿಗೆ ಅನೇಕ ಕ್ಷೇತ್ರಗಳಲ್ಲಿ ಆಸಕ್ತಿ ಇತ್ತು. ಅವರ ಬರಹದಲ್ಲಿ ಈ ರೀತಿಯ ಆಸಕ್ತಿ ಕಾಣಿಸುತ್ತೆ. ಅವರ ತಂದೆ ಪುಟ್ಟಪ್ಪನವ್ರಿಗೂ ನಿಸರ್ಗದ ಬಗ್ಗೆ ಆಸಕ್ತಿ ಇತ್ತು. ಆದರೆ ತಂದೆಗೂ ಮಗನಿಗೂ ನಡುವೆ ನಿಸರ್ಗವನ್ನು ನೋಡುವ ರೀತಿಯಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಕಾಣುತ್ತೆ. ಪುಟ್ಟಪ್ಪನವರು ನಿಸರ್ಗವನ್ನು ಒಂದು ಅದೊಂದು ಸಂಪೂರ್ಣವಾದ ಒಂದು ಪರಿಸರ ಅನ್ನೋ ರೀತಿಯಲ್ಲಿ ನೋಡಿದರೆ, ತೇಜಸ್ವಿಯವರು ಆ ಪರಿಸರದಲ್ಲಿ ಮನುಷ್ಯ ಬದಲಾವಣೆಗಳನ್ನು ತರ್ತಿರುವ ಸಂದರ್ಭದಲ್ಲಿ ಮನುಷ್ಯನಿಗೂ ಪರಿಸರಕ್ಕೂ ಇರುವ ಸಂಬಂಧವನ್ನು ನೋಡ್ತಾ ಇದ್ರು. ಹಾಗಾಗಿ ತೇಜಸ್ವಿಯ ಪರಿಸರದಲ್ಲಿ ಪರಿಪೂರ್ಣವಾದ ನಿಸರ್ಗಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಮನುಷ್ಯನ ಜೊತೆಗೆ ಜಗ್ಗಾಡ್ತಿರುವ ನಿಸರ್ಗ, ಮನುಷ್ಯನ ಜೊತೆಗೆ ತಿಕ್ಕಾಟದಲ್ಲಿರುವ ನಿಸರ್ಗ ಕಾಣಿಸುತ್ತೆ. ಸಣ್ಣ ಸಣ್ಣ ಊರುಗಳು, ಆ ಸಣ್ಣ ಸಣ್ಣ ಊರಲ್ಲಿರುವ ಮನೆಗಳು, ಮಠಗಳು, ಕಾಡು ಇವೆಲ್ಲ ಕಾಣಿಸ್ತಾ ಹೋಗುತ್ತೆ. ಮತ್ತು ತೇಜಸ್ವಿಗೆ ನಿಸರ್ಗದ ಜೊತೆಗೆ ನಿಸರ್ಗಕ್ಕಿಂತ ಹೆಚ್ಚಾಗಿ ಅದರ ಜೊತೆಗೆ ಬಡಿದಾಡ್ತಿರುವ ಮನುಷ್ಯರು ಬಹಳ ಮುಖ್ಯ. ಮತ್ತು ತೇಜಸ್ವಿಯ ನಿಸರ್ಗ ಬರೀ ಸುಂದರವಾದದ್ದಲ್ಲ, ಅದು ಕ್ರೂರವಾದದ್ದು ಹೌದು. ಅನೇಕ ಸಲ ಅದು ಒಂಟಿತನವನ್ನು ಕಾಡುವಂತಹ ನಿಸರ್ಗ. ಹೀಗೆ ಅವರು ಒಂದು ಹೊಸ ರೀತಿಯಿಂದ ನಿಸರ್ಗವನ್ನು ನೋಡ್ತಾರೆ, ಹೊಸ ರೀತಿಯಿಂದ ಕನ್ನಡಿಗರನ್ನು ನೋಡ್ತಾರೆ. ಅಪಾರವಾದ ಗೌರವ ಮತ್ತು ಪ್ರೀತಿ ತನ್ನ ತಂದೆ ಬಗ್ಗೆ ಇತ್ತು. ಆದರೆ ತನ್ನದೇ ಒಂದು ದಾರಿಯನ್ನು ತಾನು ಕಟ್ಕೊಳ್ಬೇಕು, ತಂದೆಗಿಂತ ಭಿನ್ನವಾದ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿ ಮಾಡಬೇಕು ಅನ್ನೋದು ಕೂಡ ಅವರಲ್ಲಿತ್ತು. ಹಾಗಾಗಿ ಅನೇಕ ರೀತಿಯಿಂದ ಅವರು ಆ ಭಿನ್ನತೆಯನ್ನು ಅವರು ಸಾಧಿಸ್ತಾ ಹೋಗ್ತಾರೆ. ಮತ್ತು ಮೂರನೇದಾಗಿ ನನಗೆ ತೇಜಸ್ವಿಯ ಬಗ್ಗೆ ಕಂಡ ಒಂದು ಸಂಗತಿ ಅಂತಂದರೆ, ತೇಜಸ್ವಿ ಒಬ್ಬ ವೃತ್ತಿಪರ ಲೇಖಕ, ಬಹಳ ಲೇಖನದ ವೃತ್ತಿಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡ ಮನುಷ್ಯ ತೇಜಸ್ವಿ. ಅವ್ರ ತಂದೆ ತರಹ ಅವರು ಬೇರೆ ವೃತ್ತಿಯನ್ನು ಮಾಡಲಿಲ್ಲ. ಕಾಲೇಜಿನ ಅಧ್ಯಾಪಕರಾಗಿಯೋ ಅಥವಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗೋ ಮಾಡಲಿಲ್ಲ. ಅವರು ಈ ವೃತ್ತಿಯನ್ನು ಎಷ್ಟು ಗಂಭೀರವಾಗಿ ತಗೊಳ್ತಿದ್ರು ಅಂತಂದರೆ, ತನ್ನ ಬಗ್ಗೆ ಅವರು ಸಾರ್ವಜನಿಕವಾಗಿ, ತಾನು ಯಾವಾಗಲೂ ಮೀನು ಹಿಡಿತಾ ಕೂತಿರ್ತೀನಿ, ಸ್ವಲ್ಪ ನಾನು ಸೋಮಾರಿ ಅನ್ನೋ ತರಹದ ಒಂದು ಇದನ್ನು ಬಿಂಬಿಸಿದರೂ ಕೂಡ ನಿಜ ಜೀವನದಲ್ಲಿ ಅವರು ಬೆಳಗ್ಗೆ ಎದ್ದು ಅವರ ಊಟ ಇದೆಲ್ಲ ತಿಂಡಿ ಎಲ್ಲ ಮುಗಿಸಿ ಒಂದು ಸಲ ಅಟ್ಟ ಹತ್ತಿದ್ರು ಅಂತಂದರೆ ಹಠ ಹಿಡಿದು ಗಂಟೆಗಟ್ಟಲೆ ಅವರು ಬರಿತಾ ಇದ್ರು. ಹಾಗಾಗಿ ತೇಜಸ್ವಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುವ ಒಬ್ಬ ಮನುಷ್ಯ ಆಗಿದ್ದರು. ಆದರೆ ಹೊರಗಡೆ ಜನಕ್ಕೆ ಹಾಗೆ ಕಾಣಿಸ್ತಿರಲಿಲ್ಲ. ಅವರು ಎಲ್ಲೋ ಹೋದರೆ ಎರಡು ಮೂರು ದಿವಸ ಇದ್ದುಬಿಡ್ತಾರೆ ಹಾಗೆ ಅಂತ. ಎಲ್ಲೋ ಹೋದಾಗ ಎರಡು ಮೂರು ದಿವಸ ಇದ್ದಿದ್ದು ಇರ್ತಿದ್ದು ಮೀನು ಹಿಡಿತಿದ್ದು ಅಥವಾ ಇನ್ಯಾರ್ದ ಜೊತೆ ಹರಟೆ ಹೊಡಿತಾ ಇದ್ದಿದ್ದು ಅದೆಲ್ಲ ಒಂದು ರೀತಿಯ ಅದು ರಜೆಯ ಥರ ಅದ ಇದು. ಆದರೆ ಮೂಲತಃ ಆತ ಒಬ್ಬ ಬಹಳ ವೃತ್ತಿಪರನಾದ, ಕಷ್ಟಪಟ್ಟು ಕೆಲಸ ಮಾಡುವ ಒಬ್ಬ ಲೇಖಕರಾಗಿದ್ದರು. ಇನ್ನೊಂದು ಸಂಗತಿ ನನಗೆ ತೇಜಸ್ವಿ ಅವರಲ್ಲಿ ಬಹಳ ಮುಖ್ಯ ಅಂತ ಅನಿಸಿದೇನು ಅಂತಂದರೆ, ತೇಜಸ್ವಿ ವಿಜ್ಞಾನದ ಹಿನ್ನೆಲೆಯಿಂದ ಬಂದ ಮನುಷ್ಯ.
ಅವರಿಗೆ ವಿಜ್ಞಾನದ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಅಪಾರವಾದ ಒಲವಿತ್ತು. ಹಾಗಾಗಿ ಈ ಬೇರೆ ಹೆಚ್ಚಿನ ಕನ್ನಡ ಲೇಖಕರು, ಆ ಕಾಲದ ಹೆಚ್ಚಿನ ಕನ್ನಡ ಲೇಖಕರು ಸಾಹಿತ್ಯದ ಹಿನ್ನೆಲೆಯಿಂದ ಬಂದವರು. ಆ ಸಾಹಿತ್ಯದ ಹಿನ್ನೆಲೆಯಿಂದ ಬಂದ ಲೇಖಕರಿಗೂ ಮತ್ತು ವಿಜ್ಞಾನದ ಹಿನ್ನೆಲೆಯಿಂದ ಬಂದ ತೇಜಸ್ವಿಯವರಿಗೂ ಇರುವ ವ್ಯತ್ಯಾಸ ನೀವು ಅವ್ರ ಕೃತಿಗಳಲ್ಲಿ ಕಾಣಬಹುದು. ಒಂದು ಘಟ್ಟದ ನಂತರ ಅಂತೂ ಅವರು ಈ ವಿಜ್ಞಾನದ ಕುತೂಹಲದ ಬಗ್ಗೆನೆ, ಪ್ರಾಣಿ ಪ್ರಪಂಚದ ಕುತೂಹಲದ ಬಗ್ಗೆನೆ, ವಿಶ್ವದ ಕುತೂಹಲದ ಬಗ್ಗೆನೆ ಹಲವಾರು ಪುಸ್ತಕಗಳನ್ನು ಬರೆದರು. ಹಾಗಾಗಿ ಅವರಿಗೆ ಸಾಹಿತ್ಯ ಸೃಷ್ಟಿ ಅನ್ನೋದು ಬರೇ ಒಂದು ಫಿಕ್ಷನಲ್ ಲಿಟ್ರೇಚರ್ ಸೃಷ್ಟಿ ಮಾಡುವ ಒಂದು ಪ್ರಕ್ರಿಯೆ ಅಂತ ಅವ್ರಿಗೆ ಅನಿಸಿರಲಿಲ್ಲ. ಸಾಹಿತ್ಯ ಸೃಷ್ಟಿ ಅಂದರೆ ಬರವಣಿಗೆಗೆ ಇರುವ ಎಲ್ಲ ಆಯಾಮಗಳನ್ನು ಅವರು ರೂಢಿಸ್ಕೊಳ್ತಾ ಹೋದರು. ತೇಜಸ್ವಿಗೆ ಸಾಮಾಜಿಕವಾದ ಬದ್ಧತೆ ಇತ್ತು, ರಾಜಕೀಯದಲ್ಲಿ ಗಾಢವಾದ ಆಸಕ್ತಿ ಇತ್ತು. ಆದರೆ ಅದರ ಜೊತೆಗಿನ ಸಂಬಂಧ ಕೂಡ ಒಂದು ದ್ವಂದ್ವಾತ್ಮಕವಾದ ಸಂಬಂಧವಾಗಿತ್ತು. ಅಂದರೆ ಅವರಿಗೆ ಗೊತ್ತಿತ್ತು, ನಾನು ಈ ರಾಜಕೀಯ ಆಸಕ್ತಿ ಸಾಮಾಜಿಕ ಬದ್ಧತೆಯ ಹಿಂದೆ ತುಂಬ ಜಾಸ್ತಿ ಬಿದ್ದೆ ಅಂದರೆ ನನ್ನ ಲೇಖನ ವೃತ್ತಿಗೆ ತೊಂದರೆ ಬರುತ್ತೆ ಅಂತ. ಅದರಿಂದ ಅವರು ಅದನ್ನು ಹೆಂಗೆ ಈ ಹಗ್ಗದ ಮೇಲಿನ ನಡೆ ತರಹ ಮಾಡ್ತಿದ್ರು ಅಂತಂದರೆ, ಅನೇಕರಿಗೆ ಸ್ವಲ್ಪ ಅವರಿಗೆ ಏನಿದು ತೇಜಸ್ವಿ ಇಷ್ಟೆಲ್ಲ ಕಮಿಟೆಡ್ ಅಂತಾರೆ, ಆದರೆ ನಾವು ಕರೆದ್ರೆ ಬರೋದಿಲ್ಲ ಅನ್ನುವ ಒಂದು ಆರೋಪ ಇರ್ತಿತ್ತು. ಆದರೆ ತೇಜಸ್ವಿಗೇನು ಅಂತಂದರೆ ತನ್ನ ಮಿತಿಯಲ್ಲಿ, ತಾನೊಬ್ಬ ಮೂಲತಃ ವೃತ್ತಿಪರ ಲೇಖಕ, ಆ ಮಿತಿಯೊಳಗೆ ಎಷ್ಟು ನಾನು ಸಾಧಿಸ್ಬೋದು ಅಷ್ಟನ್ನು ನಾನು ಈ ಹೊರಗಿನ ಕೆಲಸಗಳನ್ನು, ಸಮಾಜದ ಕೆಲಸಗಳನ್ನು, ರಾಜಕೀಯದ ಕೆಲಸಗಳನ್ನು ಮಾಡ್ತೀನಿ ಅಂತ ಅವರು ಹೊರಟಿದ್ರು. ಇವು ನನಗೆ ತೇಜಸ್ವಿಯಲ್ಲಿ ವಿಶೇಷವಾಗಿ ಕಾಣಿಸುತ್ತೆ. ತೇಜಸ್ವಿ ನಾನಾಗಲೇ ಹೇಳಿದ ಹಾಗೆ ನವ್ಯ ಪರಂಪರೆಯ ಒಳಗಿನಿಂದ ಬಂದು ಆ ನವ್ಯ ಪರಂಪರೆಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದ ಮನುಷ್ಯ. ಇದು ಬಹಳ ಮುಖ್ಯವಾದ ಸಂಗತಿ ಹಲವು ರೀತಿಯಲ್ಲಿ. ಈ ಉದಾಹರಣೆಗೆ ಅವರ ಪಾತ್ರಗಳು, ಆ ಪಾತ್ರಗಳ ಸಾಮಾಜಿಕ ಹಿನ್ನೆಲೆ, ಆ ಪಾತ್ರದ ವೈವಿಧ್ಯತೆ, ಇವೆಲ್ಲ ಬಹಳ ಅದ್ಭುತವಾದದ್ದು. ಅದನ್ನು ನವ್ಯರು ಸಾಧಿಸ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನವ್ಯರು ಹೆಚ್ಚಾಗಿ ಕಾಲೇಜ್ ಮೇಷ್ಟ್ರುಗಳಾಗಿರ್ತಿದ್ರು ಅಥವಾ ಯಾವುದೋ ಬ್ಯಾಂಕಲ್ಲೋ ಇನ್ನೊಂದಲ್ಲೋ ಕೆಲಸಗಾರ ಮಾಡ್ತಿದ್ರು. ಆ ಸುತ್ತಮುತ್ತಲ ಪಾತ್ರಗಳೇ ಮತ್ತೆ 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 ಅವರಲ್ಲಿ ಬರ್ತಾ ಹೋಗುತ್ತೆ. ಇಲ್ಲ ಅವರು ಒಂಥರ ಬಲವಂತದಿಂದ ಹಳ್ಳಿಗಳನ್ನು ಸೃಷ್ಟಿ ಮಾಡೋಕ್ಕೆ ಹೋದಾಗ ಅದು ಬರೇ ಅವರ ಬಾಲ್ಯದ ನೆನಪು ಮಾತ್ರವೇ ಆಗಿ ಉಳ್ಕೊಂಡ್ಬಿಡುತ್ತೆ. ತೇಜಸ್ವಿಯ ಕಥೆಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಮನುಷ್ಯರು ಮತ್ತು ಪ್ರಕೃತಿ ಅನ್ನೋದು ಅವರ ಬಾಲ್ಯದ ನೆನಪಲ್ಲ, ಅದು ಜೀವಂತವಾಗಿ ಈಗಿರುವ ಎಲ್ಲ ಜಂಜಾಟಗಳನ್ನು ನಡೆಸುತ್ತಾ ಆ ಜಂಜಾಟದ ನಡುವೆಯೇ ತನ್ನ ಬದುಕನ್ನು ಒಂದು ರೀತಿಯ ಸಂತೋಷ ಮತ್ತು ಸೌಂದರ್ಯವನ್ನು ಕಟ್ಕೊಳ್ಳೋದಕ್ಕೆ ಹೆಣಗ್ತಿರುವಂತಹ ಜೀವಿಗಳ ಪ್ರಪಂಚ ಅದು. ಇದು ಬಹಳ ಮುಖ್ಯವಾದ ಸಂಗತಿ, ಯಾಕೆಂತಂದರೆ ಅಲ್ಲಿ ತನಕ ಇದನ್ನು ಹೆಚ್ಚಿನ ಲೇಖಕರು ಮಾಡಿರಲಿಲ್ಲ.